ಹಲೋ ಗಾಯ್ಸ್, ಇವತ್ತು ನಿಮಗೆ ಆ್ಯಟಿಟ್ಯೂಡ್ ಬಗ್ಗೆ 4 ಪವರ್ಫುಲ್ ಟಿಪ್ಸ್ ಶೇರ್ ಮಾಡ್ತಿದ್ದೀನಿ. ಇವನ್ನು ನೀವು ಡೆವಲಪ್ ಮಾಡಿಕೊಂಡ್ರೆ ಯಾರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೋ, ಯಾರು ನಿಮ್ಮನ್ನು ರಿಜೆಕ್ಟ್ ಮಾಡಿದ್ದಾರೋ, ನಿಮ್ಮ ಮೇಲೆ ಕಾಮಿಡಿ ಮಾಡಿದ್ದಾರೋ, ಆ್ಯಂಡ್ ಯಾರು ನಿಮಗೆ ಬೆಲೆ ಕೊಡ್ತಿಲ್ವೋ, ಅವರೆಲ್ಲರೂ ನಿಮ್ಮನ್ನು ಮೀಟ್ ಮಾಡೋಕ್ಕೆ ಕಾಯ್ತಾ ಇರ್ತಾರೆ. ಆ್ಯಂಡ್ ಆ ಟೈಪಲ್ಲಿ ನೀವು ಆ್ಯಟಿಟ್ಯೂಡ್ನ ತೋರಿಸ್ಬೋದು. ಅದೇನು ಅಂತ ನೋಡೇ ಬಿಡೋಣ. ಸೊ ಇನ್ನೂ ಲೇಟ್ ಮಾಡಿದೆ, ಲೆಟ್ಸ್ ಬಿಗಿನ್ ಎ ವಿಡಿಯೋ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಲೈಕ್ ಕೊಟ್ಬಿಡ್ರಪ್ಪ. ನಿಮ್ಮ ಒಂದೇ ಒಂದು ಲೈಕಿಂದ ನನ್ನ ಪವರ್ 200 ಪಟ್ಟು ಜಾಸ್ತಿ ಆಗುತ್ತೆ. ಸೊ ಪಾಯಿಂಟ್ ನಂಬರ್ 1, ಡು ನಾಟ್ ವ್ಯಾಲ್ಯೂ ಎನಿ ಒನ್ ಮೋರ್ ದ್ಯಾನ್ ಯುವರ್ ಸೆಲ್ಫ್. ಅಂದರೆ ಬೇರೆಯವ್ರಿಗೆ ನಿಮಗಿಂತ ಜಾಸ್ತಿ ವ್ಯಾಲ್ಯೂ ಕೊಡಬೇಡಿ ಬ್ರೋ, ಇದು ನಮ್ಮ ನೇಚರ್. ನಾನೇ ಆದರೂ ಸರಿ, ನೀವೇ ಆದರೂ ಸರಿ, ಯಾರೇ ಆದರೂ ಸರಿ, ಯಾವಾಗ ನೀವು ಬೇರೆಯವ್ರಿಗೆ ಹೆಚ್ಚು ವ್ಯಾಲ್ಯೂ ಕೊಡ್ತಿರೋ, ಅವ್ರು ನಿಮ್ಮನ್ನು ಒಬ್ಬ ಮೂರ್ಖನ ಥರನೇ ನೋಡ್ತಾರೆ. ನೀವೇನೋ ಅವರಿಗೆ ವ್ಯಾಲ್ಯೂ ಕೊಡ್ತಿದ್ದೀನಿ ಅನ್ಕೋತೀರಾ, ಆದರೆ ಅದು ತುಂಬ ದೊಡ್ಡ ತಪ್ಪು. ಎಸ್, ವ್ಯಾಲ್ಯೂ ಕೊಡಿ, ಬಟ್ ಅದಕ್ಕೂ ಲಿಮಿಟ್ ಇರಲಿ. ಒಂದು ವೇಳೆ ಯಾರಾದರೂ ನಿಮ್ಮನ್ನು ಅಳಿಸಿದ್ರೆ, ನಿಮ್ಮನ್ನು ಇಟ್ಕೊಂಡು ಕಾಮಿಡಿ ಮಾಡಿದ್ರೆ, ಅವ್ರ ಬಾಯಿನ ಸ್ಪಾಟಲ್ಲೇ ಮುಚ್ಚಿಸಿ. ಇದು ನಮ್ಮ ಲೈಫ್, ನಮಗಿಷ್ಟ ಆಗೋ ಥರ ಬದುಕಬೇಕು, ಅವರಿಗಿಷ್ಟ ಆಗೋ ಥರ ಅಲ್ಲ. ನಿಮ್ಮ ಲೈಫಲ್ಲಿ ರಾಂಗ್ ಪರ್ಸನ್ಸ್ ಇದ್ದರೆ ಅವರಿಂದ ಆದಷ್ಟು ದೂರ ಬಂದುಬಿಡಿ. ಬಿಕಾಸ್ ಅವರಿಂದ ನಿಮಗೆ ಇನ್ನೂ ನಷ್ಟನೇ ಹೊರತು ಲಾಭ ಅಂತ ಏನಿರಲ್ಲ. ಓಕೆ ಗಾಯ್ಸ್, ನೀವು ಯಾರಿಗಾದರೂ ತುಂಬ ವ್ಯಾಲ್ಯೂ ಕೊಡ್ತಿದ್ರೆ, ಅವ್ರು ನಿಮ್ಮನ್ನು ಒಬ್ಬ ಮೂರ್ಖನಿಗೆ ಟ್ರೀಟ್ ಮಾಡೋ ಥರ ಮಾಡ್ತಾರೆ. ಅವ್ರು ನಿಮಗೆ ಬೆಲೆ ಕೊಡೋದನ್ನು ನಿಲ್ಲಿಸ್ಬಿಡ್ತಾರೆ. ಅವರನ್ನು ಬಿಟ್ಟರೆ ನಿಮಗೆ ಬೇರೆ ಗತಿನೇ ಇಲ್ವೇನೋ ಅನ್ನೋ ಥರ ಫೀಲ್ ಆಗ್ತಾರೆ. ಸೊ ಅವರಿಗೆ ವ್ಯಾಲ್ಯೂ ಕೊಡೋದನ್ನು ಸ್ವಲ್ಪ ಕಡಿಮೆ ಮಾಡಿ. ಆವಾಗಲೇ ಅವರಿಗೆ ನಿಮ್ಮ ವ್ಯಾಲ್ಯೂ ಗೊತ್ತಾಗುತ್ತೆ. ರೆಸ್ಪೆಕ್ಟ್ ಎಲ್ರಿಗೂ ಬೇಕು, ರೆಸ್ಪೆಕ್ಟ್ ಕೊಡಿ. ಅದನ್ನು ಕೊಡೋದ್ರಿಂದ ಅವರು ನಿಮ್ಮವರಾಗ್ತಾರೆ. ಆದರೆ ಅದಕ್ಕಿಂತ ಮೊದಲು ನಿಮಗೆ ನೀವು ರೆಸ್ಪೆಕ್ಟ್ ಕೊಡಿ. ಸೆಲ್ಫ್ ರೆಸ್ಪೆಕ್ಟ್ ಎಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟ್. ಸೊ ಗಾಯ್ಸ್, ಯಾರನ್ನೇ ಆಗಲಿ ಅವರು ನಮಗಿಂತ ದೊಡ್ಡ ಕೋಲು ಪಂಟ್ರು ಅನ್ಕೋಬೇಡಿ. ಹಾಗನ್ಕೊಂಡ್ರೆ ಅವ್ರು ನಿಮ್ಮನ್ನು ಒಂದು ವೇಸ್ಟ್ ಮೆಟೀರಿಯಲ್ ಥರ ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಯಾರು ನಿಮ್ಮನ್ನು ಆ ಥರ ನೋಡ್ತಾರೋ, ಅವರು ನಿಮಗೆ ಅಂಥ ರೆಸ್ಪೆಕ್ಟ್ ವ್ಯಾಲ್ಯೂ ತೋರಿಸಲ್ಲ. ನಿಮ್ಮ ಲೈಫಲ್ಲೂ ಅಂಥವ್ರು ಏನಾದರೂ ಇದ್ದರೆ ಒಂದು ಸಲ ಟೆಸ್ಟ್ ಮಾಡಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಗಾಯ್ಸ್, ಎಲ್ಲಿ ನಿಮಗೆ ಬೆಲೆ ಇದೆಯೋ ಅಲ್ಲಿಗೆ ಮಾತ್ರ ಹೋಗಿ. ಬಿಕಾಸ್ ಸನ್ಲೈಟಲ್ಲಿ ಕ್ಯಾಂಡಲ್ ಹಚ್ಚೋದ್ರಿಂದ ಏನಾದರೂ ಯೂಸ್ ಇದೆಯಾ? ಏನಿರಲ್ಲ ಅಲ್ವಾ? ಸೊ ಯಾರಿಗಾದರೂ ಟೈಮ್ ಕೊಡೋ ಮುಂಚೆ ಒಂದು ಸಲ ಯೋಚನೆ ಮಾಡಿ, ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ನಂಬರ್ 2, ಡೋಂಟ್ ಎಕ್ಸ್ಪೆಕ್ಟ್ ಫ್ರಮ್ ಅದರ್ಸ್. ನೀವು ಯಾವತ್ತಾದರೂ ಒಂದಿನ ಅಂದ್ಕೊಂಡೇ ಅಂದ್ಕೊಂಡಿರ್ತೀರ, ಯಾವತ್ತಾದರೂ ಒಂದಿನ ಅವಳು ನನಗೇನಾದರೂ ಮಾಡ್ತಾಳೆ ಅವ್ರು ಮಾಡ್ತಾನೆ ಅಂತ ಫೀಲ್ ಆಗೇ ಆಗಿರ್ತೀರ ಅಲ್ವಾ? ಬ್ರೋ, ಅದು ದೊಡ್ಡ ಸುಳ್ಳು. ನಾನು ನಿನಗೊಂದು ಸತ್ಯ ಹೇಳಲ್ಲ, ಲೈಫಲ್ಲಿ ಏನಾಗಬೇಕು ಅಂತಿರುತ್ತೋ ಅದಾಗೇ ಆಗುತ್ತೆ. ಒಬ್ಬರೇ ಬಂದ್ವಿ, ಒಬ್ಬರೇ ಹೋಗ್ತೀವಿ. ಸೊ ಇನ್ನೊಬ್ಬರ ಮೇಲೆ ಯಾಕೆ ಡಿಪೆಂಡ್ ಆಗಿರಬೇಕು? ಯಾವತ್ತೂ ಯಾರ ಮೇಲೂ ಡಿಪೆಂಡ್ ಆಗಿರಬೇಡಿ. ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬಾರ್ದು. ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಇದ್ದಷ್ಟು ನಮ್ಮ ಲೈಫ್ ಹ್ಯಾಪಿಯಾಗಿರುತ್ತೆ. ಒಬ್ಬರು ನಿಮ್ಮ ಕತ್ಕೊಯ್ಯೋಕೆ ಬಂದರೆ ನಿಮ್ಮನ್ನು ಕಾಪಾಡೋಕ್ಕೆ ಮುಂದೆ ಯಾರೂ ಬರಲ್ಲ. ಆದರೆ ನೀವು ಸಕ್ಸಸ್ ಆಗಿ ಒಂದು ಒಳ್ಳೆ ಕಾರಲ್ಲಿ ಬಂದರೆ ನಿಮ್ಮನ್ನು ನೋಡಿ ಜಲಸ್ ಫೀಲ್ ಆಗೋರು ಎಷ್ಟೋ ಜನ ಬರ್ತಾರೆ. ತುಂಬ ಸಲ ನೀವು ಅಂದ್ಕೊಂಡಿದ್ದು ಆಗದೇ ಇದ್ದಾಗ ಹರ್ಟ್ ಆಗಿರ್ತೀರ ಅಲ್ವಾ? ಎಕ್ಸ್ಪೆಕ್ಟೇಷನ್ಸ್ ಹರ್ಟ್ಸ್. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನೀವು ಎಕ್ಸ್ಪೆಕ್ಟ್ ಮಾಡಿರೋದು ಆಗದೆ ಇದ್ದು ಯಾವಾಗಾದರೂ ನಿಮ್ಮ ಹಾರ್ಟ್ ಬ್ರೇಕ್ ಆಗಿದೆಯಾ? ಗಾಯ್ಸ್, ನಿಮ್ಮ ಲೈಫ್ನ ನಿಮ್ಮ ಹ್ಯಾಂಡ್ಗೆ ತಗೊಳ್ಳಿ. ಎಲ್ಲರೂ ನಿಮಗೆ ಸಲಾಮ್ ಹೊಡಿತಾರೆ. ಸೊ ಯಾರಿಂದನೂ ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು. ನಂಬರ್ 3, ಲರ್ನ್ ಹೌ ಟು ಸೇ ನೋ. ಗಾಯ್ಸ್, ಪ್ರತಿಯೊಂದಕ್ಕೂ ಎಸ್ ಅಂತ ಹೇಳ್ಕೊಂಡು ಹೋಗಬೇಡಿ. ಒಂದು ವೇಳೆ ನಿಮ್ಮ ಫ್ರೆಂಡ್ ಆಚೆ ಹೋಗಿ ಬರೋಣ ಬಾರೋ ಅಂತ ಕರೆದಾಗ, ನೀವು ಇಂಪಾರ್ಟೆಂಟ್ ವರ್ಕ್ ಮಾಡ್ತಿದ್ರೂ ಕೂಡ ಅವ್ರು ಏನಾದರೂ ಅನ್ಕೋತಾರೇನೋ ಅಂತ ಸರಿ ಬರ್ತೀನಿ ಅಂದ್ಬಿಡ್ತೀರ. ಬಟ್ ಅವ್ರ ಬಗ್ಗೆ ಯೋಚನೆ ಮಾಡಿ, ನೀವು ನಿಮ್ಮ ಕೆಲಸ ಬಿಟ್ಟು ಹೋದರೆ, ನಿಮ್ಮ ಟೈಮ್ ಸ್ಯಾಕ್ರಿಫೈಸ್ ಮಾಡಿದ್ರೆ ನಿಮಗೆ ನೀವೇ ಹರ್ಟ್ ಮಾಡ್ಕೊಂಡಾಗೆ ತಾನೆ. ಯಾರಿಗೋಸ್ಕರನೋ ನಿಮ್ಮ ಕೆಲಸ ಬಿಟ್ಟು ಅವರಿಗೆ ಹೆಲ್ಪ್ ಮಾಡೋಕ್ಕೆ ಹೋಗಬೇಡಿ. ಹೌದು, ಹೆಲ್ಪ್ ಮಾಡೋದು ಒಳ್ಳೆ ಕೆಲಸನೇ, ಮಾಡಬೇಕು. ಆದರೆ ನಿಮ್ಮ ಕೆಲಸ ಹಾಳು ಮಾಡ್ಕೋಬೇಡಿ. ಕಷ್ಟ ಆದರೆ ಅವರಿಗೆ ಅರ್ಥ ಆಗೋ ಥರ ಹೇಳಿ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ವರ್ಕ್ ಇದೆ ಅಂತ. ಒಳ್ಳೆ ಫ್ರೆಂಡ್ಸ್ ಆಗಿದ್ದರೆ ನಿಜವಾಗ್ಲೂ ನಿಮ್ಮನ್ನು ಅರ್ಥ ಮಾಡ್ಕೋತಾರೆ. ಸೊ ನಿಮಗೆ ಇಷ್ಟ ಆಗದೇ ಇರೋ ವಿಷಯಕ್ಕೆ, ಕಷ್ಟ ಆಗೋ ಕೆಲಸಗಳಿಗೆ ನೋ ಅಂತ ಹೇಳಿ.
ಅವರಿಗಿಂತ ಮುಂಚೆ ನಿಮ್ಮ ಬಗ್ಗೆ ಯೋಚನೆ ಮಾಡಿ, ಆಮೇಲೆ ಅವ್ರ ಬಗ್ಗೆ ಯೋಚನೆ ಮಾಡಿ. ನಂಬರ್ 4, ಇಂಪ್ರೂವ್ ಯುವರ್ ಸೆಲ್ಫ್ ಎವ್ರಿ ಸಿಂಗಲ್ ಡೇ. ಪ್ರತಿದಿನ ನಿಮ್ಮನ್ನು ನೀವು ಇಂಪ್ರೂವ್ ಮಾಡ್ಕೋತಾನೆ ಇರಿ. ಗಾಯ್ಸ್, ನಾವೆಲ್ರಿಗೂ ಅಟ್ರ್ಯಾಕ್ಟ್ ಆಗಬೇಕು ಅಂದರೆ ನಾವೇನಾದರೂ ಹೊಸದಾಗಿ ಮಾಡಬೇಕು, ಮಾಡಬೇಕು ಅಂದರೆ ಹೊಸದಾಗಿ ಏನಾದರೂ ಕಲಿಬೇಕು. ಯಾರಾದರೂ ನಿನ್ನ ಕೀಳಾಗಿ ನೋಡಿದ್ರೆ ಅವ್ರು ರಿಜೆಕ್ಟ್ ಮಾಡ್ತಿದ್ರೆ ಅದು ನಿಮ್ಮ ವೀಕ್ನೆಸ್. ಅವ್ರಿಗೆ ಗೊತ್ತು ನಿಮ್ಮ ವೀಕ್ನೆಸ್ ಏನು ಅಂತ. ಅದಕ್ಕೆ ನಿಮ್ಮ ವೀಕ್ನೆಸ್ನ ಯಾರ ಮುಂದೇನೂ ತೋರಿಸ್ಕೋಬೇಡಿ. ನಿಮ್ಮ ವೀಕ್ನೆಸ್ ಏನಾದರೂ ಆಗಿರ್ಬೋದು, ಮನಿ, ಬಾಡಿ, ಲುಕ್, ನಾಲೆಡ್ಜ್, ಏನೇ ಆಗಿದ್ರೂ ಸರಿ ಪ್ರತಿಯೊಂದನ್ನು ಇಂಪ್ರೂವ್ ಮಾಡ್ಕೋತಾನೆ ಇರಿ. ಬ್ರೋ, ನಮಗೆ ಯೂಟ್ಯೂಬಲ್ಲಿ ಗೂಗಲಲ್ಲಿ ತುಂಬ ಕಂಟೆಂಟ್ ಸಿಗ್ತಾವೆ, ಅದು ಫ್ರೀಯಾಗಿ. ಅವನ್ನು ಕಲೀತಾ ನಮ್ಮ ಲೈಫ್ನ ತುಂಬ ಬದಲಾವಣೆ ಮಾಡ್ಕೋಬೋದು, ಆ್ಯಂಡ್ ದುಡ್ಡು ಕೂಡ ಸಂಪಾದನೆ ಮಾಡ್ಬೋದು. ಬ್ರೋ, ದುಡ್ಡು ಯಾರ ಹತ್ರ ಇರುತ್ತೋ ಆಗ ನಿಮಗೆ ರೆಸ್ಪೆಕ್ಟ್, ಫೇಮ್ ಆ್ಯಂಡ್ ಮನಿ ಜೊತೆ ಇದೆಲ್ಲ ಸಿಕ್ಬಿಡ್ತವೆ. ದುಡ್ಡನ್ನು ಚೆನ್ನಾಗಿ ಸಂಪಾದನೆ ಮಾಡಿ. ಹಾಗೆ ದುಡ್ಡನ್ನು ಹೇಗೆ ಸಂಪಾದನೆ ಮಾಡಬೇಕು ಅನ್ನೋದನ್ನು ಮೊದಲು ತಿಳ್ಕೊಳ್ಳಿ. ಯಾವತ್ತು ಕಾಸ್ಟ್ಲಿ ಐಟಮ್ಸ್ ನಿಮಗೆ ಚೀಪ್ ಅಂತ ಅನಿಸುತ್ತೋ ಅಲ್ಲಿವರೆಗೂ ಕಷ್ಟಪಟ್ಟು ದುಡೀರಿ. ಆವಾಗ ನೋಡಿ ಜನ ನಿಮಗೆ ಹೇಗೆ ಸಲಾಮ್ ಹೊಡಿತಾರೆ ಅಂತ. ಗಾಯ್ಸ್, ಯಾವ ಹ್ಯಾಬಿಟ್ ಆದರೂ ಸರಿ ಜಸ್ಟ್ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ 1 ಇಯರ್, 2 ಇಯರ್ ಆದಮೇಲೆ ನಿಮ್ಮ ಲೈಫಲ್ಲಿ ಆಗೋ ಚೇಂಜಸ್ ನೋಡಿ ನೀವೇ ಖುಷಿ ಪಡ್ತೀರಾ. ದುಡ್ಡು ಸಂಪಾದನೆ ಮಾಡೋದಕ್ಕೆ ಆರ್ ನಿಮ್ಮನ್ನು ನೀವು ಡೆವಲಪ್ ಮಾಡ್ಕೊಳ್ಳೋದಕ್ಕೆ ನೀವು ಏನು ಮಾಡ್ತಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್.